ಚನ್ನಪಟ್ಟಣ ತಾಲೂಕಿನ ಉಪಚುನಾವಣೆಯ ನಾಮಪತ್ರವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಾಸಕ ಮಿತ್ರ ಬಾಲಕೃಷ್ಣ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಜಿ ಸಂಸದ ಸುರೇಶ್ ಅವರು ಹೀಗೆ ಹಲವಾರು ಜನ ಕಾಂಗ್ರೆಸ್ ಪಕ್ಷದ ಮುಖಂಡರ ಜೊತೆ ನಾಮಪತ್ರ ಸಲ್ಲಿಸಿದ್ದೇನೆ ಇವತ್ತು ನನಗೆ ಆತ್ಮವಿಶ್ವಾಸ ಇದೆ ಈ ಚುನಾವಣೆಯಲ್ಲಿ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ನನಗೆ ಆಶೀರ್ವಾದ ಮಾಡುತ್ತಾರೆ ಈ ಚುನಾವಣೆಯಲ್ಲಿ 100ಕ್ಕೆ 100 ಭಾಗ ನಾನು ಗೆಲ್ತೀನಿ ಇವತ್ತಿನ ತನಕ ನಾಮಪತ್ರ ಸಲ್ಲಿಸುವ ಪೈಕಿ ಒಂದು ರಾಷ್ಟ್ರೀಯ ಪಕ್ಷದ ಚಿನ್ನನಲ್ಲಿ ಮೊದಲನೇದು ನಮ್ಮದು ಇಲ್ಲಿ ತನಕ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಅಥವಾ ಪ್ರಾದೇಶಿಕ ಪಕ್ಷದ ಚಿನ್ನನಲ್ಲಿ ಯಾರು ಕೂಡ ನಾಮಪತ್ರ ಸಲ್ಲಿಸಿಲ್ಲ ನಾನು ಇವಾಗ ಚುನಾವಣಾ ಅಧಿಕಾರಿಗಳ ಹತ್ರ ನಾನು ಮತ್ತೆ ಬಾಲಕೃಷ್ಣ ಅವರು ಕೇಳಿದ್ವಿ ನಾವು ಮೊದಲಿಗರಾಗಿ ಒಂದು ರಾಷ್ಟ್ರೀಯ ಪಕ್ಷದ ಚಿನ್ನ ಅಡಿ ಇವತ್ತು ಸ್ಪರ್ಧೆ ಮಾಡ್ತಾ ಇದ್ದೀನಿ ಸರ್ ಈಗ ನಿಮ್ಮ ಭವಿಷ್ಯ ನಿಜವಾಗಿದೆ ನಿಖಿಲ್ ಕುಮಾರ್ ಸ್ವಾಮಿ ಅವರು ಸ್ಪರ್ಧೆ ಏನು ಮಾಡ್ತಾ ಇದ್ದಾರೆ ನಿಮ್ಮ ಎದುರಾಳಿಯಾಗಿ ಈಗ ಚುನಾವಣೆಯಲ್ಲಿ ಹಲವಾರು ಸ್ಪರ್ಧಿಗಳಿದ್ರೇ ಅದಕ್ಕೆ ಅರ್ಥ ಬರ್ತಕ್ಕಂಥದ್ದು ಹಾಗಾಗಿ ಇನ್ನು ನಾಳೆ ಒಂದು ದಿವಸ ಅವಕಾಶ ಇದೆ ಇನ್ನು ಬಹಳಷ್ಟು ಜನ ಸ್ಪರ್ಧೆ ಮಾಡ್ಬೋದು ಹಾಗೆ ನಾವು ಸ್ಪರ್ಧೆನ ಸ್ಪೋರ್ಟಿವ್ ಆಗಿ ತಗೋತೀವಿ ನಾವು ಮಾಡಿರ್ತಕ್ಕಂಥ ಕೆಲಸ ನಮ್ಮ ಹೋರಾಟ ನಮ್ಮ ಏನು 25-30 ವರ್ಷಗಳ ರಾಜಕೀಯದ ಅನುಭವದ ಮೇಲೆ ಜನಗಳ ಹತ್ರ ಮತ ಕೇಳ್ತೀವಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಸರ್ಕಾರ ಈ ತಾಲೂಕಿಗೆ ಈಗ 10 ಹಲವಾರು ಯೋಜನೆಗಳನ್ನು ಘೋಷಣೆ ಮಾಡಿದೆ ಹಣ ಬಿಡುಗಡೆ ಮಾಡಿದೆ ಅದನ್ನೆಲ್ಲ ಅನುಷ್ಠಾನ ಮಾಡ್ತೀವಿ ಏನು ಬಹಳ ವರ್ಷಗಳಿಂದ ಈ ತಾಲೂಕಿನಲ್ಲಿ ನೆನೆಗುದಿಗೆ ಬಿದ್ದಂಥ ಹಲವಾರು ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಆಶೀರ್ವಾದ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಲ್ಲ ಸಂಪುಟದ ಸಹೋದ್ಯೋಗಿಗಳು ಬೆಂಬಲಕ್ಕೆ ನಿಲ್ತಾರೆ 10 ಹಲವಾರು ಭರವಸೆಗಳನ್ನು ಈ ತಾಲೂಕು ಕೊಟ್ಟಿದ್ದೀವಿ ಅದನ್ನೆಲ್ಲ ಈಡೇರಿಸ್ತೀವಿ ಜನಪರವಾಗಿ ನಾವೆಲ್ಲ ನಿಂತ್ಕೋತೀವಿ ನಮಗೆ ಈ ಚುನಾವಣೆಯಲ್ಲಿ ಜನ ಆಶೀರ್ವಾದ ಮಾಡ್ತಾರೆ ನಾನು ಬೇರೆಯವ್ರ ಬಗ್ಗೆ ಊಹಾಪೋಹದ ಪ್ರಶ್ನೆಗಳ ಉತ್ತರ ಕೊಡಲ್ಲ ನಾನು 2 ಬಾರಿ ಸೋತಿದ್ದೀನಿ ನಾನು ಕೂಡ ಬಹಳ ಕೆಲಸ ಮಾಡಿದ್ರು ಕೂಡ ಈ ನೀರಾವರಿ ಕ್ಷೇತ್ರದಲ್ಲಿ ಬಹಳಷ್ಟು ಅಭಿವೃದ್ಧಿ ಮಾಡಿದ್ರು ಕೂಡ ಈ ಬೇರೆ ಬೇರೆ ಕಾರಣಗಳಿಗೆ ತಾಂತ್ರಿಕ ಕಾರಣಗಳಿಂದ ನಾನು ಚುನಾವಣೆ ಸೋತಿದ್ದೀನಿ ಹಾಗಾಗಿ ಜನ ಈ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಂದು ಚುನಾವಣೆಯಲ್ಲಿ ಜೆಡಿಎಸ್ ಮೊದಲ ಸ್ಥಾನದಲ್ಲಿತ್ತು ಬಿಜೆಪಿ ಎರಡನೇ ಸ್ಥಾನದಲ್ಲಿತ್ತು ಇವೆರಡೂ ಒಟ್ಟಾಗಿದೆ ಕಾಂಗ್ರೆಸ್ನಲ್ಲಿ ಯಾವ ರೀತಿಯಾದಂತಹ ಒಂದು ವಾತಾವರಣ ಇರಬಹುದು ಬಹಳ ಚುನಾವಣೆಗಳಲ್ಲಿ ಸ್ಥಾನ ಪಲ್ಲಟಗಳು ಆಗ್ತಾ ಇರ್ತವೆ ಕೆಳಗಡೆ ಇದ್ದವರು ಮೇಲಕ್ಕೆ ಬರ್ತಾರೆ ಮೇಲ್ಗಡೆ ಇದ್ದವರು ಕೆಳಗೆ ಬರ್ತಾರೆ ಅದಕ್ಕೆ ಮೊದಲು ಕಾಂಗ್ರೆಸ್ ಮೊದಲನೇ ಸ್ಥಾನದಲ್ಲಿತ್ತು ಈ ತಾಲೂಕಲ್ಲಿ ಮತ್ತೆ ಕಾಂಗ್ರೆಸ್ ಇವಾಗ ಮೊದಲನೇ ಸ್ಥಾನಕ್ಕೆ ಬರ್ತಾರೆ ಈಗ ಅವರ ಕುಟುಂಬದವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಈಗ ಅವರು ಹೇಳ್ತಿದ್ರು ಸಾಮಾನ್ಯ ಕಾರ್ಯಕರ್ತರನ್ನ ನಾವು ಕಣಕ್ಕಿಳಿಸಬಹುದು ಅಂತ ನನಗೆ ನೋಡಿ ನನಗೆ ಮಾಧ್ಯಮದ ಸ್ನೇಹಿತರು ನನ್ನನ್ನು ಪಕ್ಷಾಂತರಿ ಅಂತ ಕರೀತೀರಾ ನನಗೆ ತುಂಬ ನೋವಾಗ್ತದೆ ಯಾಕಂದರೆ ಕಳೆದ 6 ತಿಂಗಳಿಂದ ಲೋಕಸಭಾ ಚುನಾವಣೆ ಆದಮೇಲೆ ನನಗೆ ಸನ್ಮಾನ್ಯ ಕುಮಾರಸ್ವಾಮಿಯವರ ನಡವಳಿಕೆಗಳಿಂದ ನನಗೆ ಗೊತ್ತಾಯಿತು ಇವರು ನನಗೆ ಯಾವುದೇ ಕಾರಣಕ್ಕೂ ಟಿಕೆಟನ್ನು ಕೊಡಲ್ಲ ಅವರು ಹಿಂದೆ ಆಡ್ತಕ್ಕಂಥ ಮಾತುಗಳಿಂದ ಗೊತ್ತಾಯಿತು ಇವರು ನನ್ನನ್ನು JDS ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಯಾವತ್ತೂ ಅವಕಾಶ ಕೊಡಲ್ಲ ಅಂತೇಳಿ ನಾನು ಒಪ್ಪಿಕೊಂಡ್ರೂ ಕೂಡ ಅವರು ಯಾವತ್ತೂ ಯೋಗೇಶ್ವರಿಗೆ JDS ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡ್ತೀನಿ ಅಂತ ಬಹಿರಂಗವಾಗಿ ಹೇಳಿಲ್ಲ ಚನ್ನಪಟ್ಟಣದ ವಿಚಾರ ಬಂದಾಗ ಇನ್ನೂ ಟೈಮ್ ಇದೆಯಲ್ಲ ಚನ್ನಪಟ್ಟಣ ಅಲ್ಲೇ ಇದೆಯಲ್ಲ ಅಂತೇಳಿ ಕುಹಕವಾದಂಥ ಮಾತುಗಳನ್ನು ಆಡ್ತಾ ಇದ್ರು ವ್ಯಂಗ್ಯದಿಂದ ನನ್ನನ್ನು ಮಾತಾಡ್ತಾ ಇದ್ರು ಈ ಉಪಚುನಾವಣೆಯಲ್ಲಿ ನಾನು ಪ್ರಾಮಾಣಿಕವಾಗಿ ಅವತ್ತಿನ ಕಾಲದಲ್ಲಿ ನಾನು ಕಾಂಗ್ರೆಸ್ ಬರದೇ ಹೋದಂಥ ಸಂದರ್ಭದಲ್ಲಿ JDS ಚಿಹ್ನೆಯಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತ ಕೇಳಿದಾಗಲೂ ಕೂಡ ಅವರು ಆತ್ಮಪೂರ್ವಕವಾಗಿ ಮನಪೂರ್ವಕವಾಗಿ ನನಗೆ ಟಿಕೆಟ್ ಕೊಡಲಿಕ್ಕೆ ಇಷ್ಟ ಇರಲಿಲ್ಲ ಅವರಿಗೆ ಮೊದಲನೇ ದಿವಸದಿಂದನೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ನಿಲ್ಲಿಸಬೇಕು ಅಂತ ಇತ್ತು ಅದಕ್ಕೆ ತಂತ್ರಗಾರಿಕೆ ಮಾಡ್ತಾ ಇದ್ರು ಈ ತಾಲೂಕಿನ ಜನ ಅದನ್ನು ಒಪ್ಕೋತಾ ಇರಲಿಲ್ಲ ಅದಕ್ಕೆ ಅವರು ಭಾವನಾತ್ಮಕವಾಗಿ ಈ ತಾಲೂಕಿನ ಜನಗಳ ಹತ್ರ ಆ ಒಂದು ಭಾವನಾತ್ಮಕ ಭಾವನೆ ಬಿತ್ತಬೇಕು ಅಂತ ಅವಕಾಶ ಕಾಯ್ತಾ ಇದ್ರು ಹಾಗಾಗಿ ಅವರು ಸಭೆ ಕರೆಯೋದು ಅಳೋದು ಏನೇನೋ ಹೇಳೋದು ಜನಗಳಲ್ಲಿ ಪ್ರಚೋದನೆ ಮಾಡ್ತಾ ಇದ್ರು ಈಗ ಅಂತಿಮವಾಗಿ ಅವರ ಆಸೆಯಂತೆ ಅವರು ಅವರ ಮಗನ ಕಣಕ್ಕಿಳಿಸಿದ್ದಾರೆ ಇದು ಒಂದು ಕುಟುಂಬದ ಅವ್ರ ವಿಚಾರ ಅವ್ರ ಪಕ್ಷದ ವಿಚಾರ ನಾನು ಏನು ಮಾತಾಡೋಕ್ಕಾಗಲ್ಲ ನೀವು ನನಗೆ ಪ್ರಶ್ನೆ ಕೇಳ್ತೀರಿ ಅಂತ ನಾನು ಉತ್ತರ ಕೊಡ್ತಾ ಇದ್ದೀನಿ ನನಗೆ ಆ ವಿಚಾರ ಮಾತಾಡೋಕೆ ಇಷ್ಟ ಇಲ್ಲ ನಾನು ಹೇಳ್ತೀನಿ ಪ್ರಾಮಾಣಿಕವಾಗಿ ಈ ತಾಲೂಕಿನ ಜನ ಇಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಾನು ಮುಂದೆ ಬಂದಿದ್ದೀನಿ ನನ್ನ ಬೆಂಬಲಕ್ಕೆ ಪಕ್ಷ ಇದೆ ಸರ್ಕಾರ ಇದೆ ನನ್ನೆಲ್ಲ ಶಾಸಕ ಮಿತ್ರರಿದ್ದಾರೆ ನನಗೆ ಭರವಸೆ ಇದೆ ನಾನು ಚುನಾವಣೆಯಲ್ಲಿ ಗೆಲ್ತೀನಿ
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ।